ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಕೋಲಾರ ಜಿಲ್ಲೆಯ ಕೆಲವು ಸೂಕ್ಷ್ಮ ಮತ್ತು ಅತಿಸೂಕ್ಷ್ಮ ಪ್ರದೇಶಗಳಲ್ಲಿ ಕೋಲಾರ ಜಿಲ್ಲಾಡಳಿತ, ಪೊಲೀಸ್ ಇಲಾಖೆ ಹಾಗೂ ಮಿಲಿಟರಿ ಪಡೆಗಳು ಪಥಸಂಚಲನ ನಡೆಸಿದರು. ನಗರದ ಕೆಲವು ಪ್ರಮುಖ ರಸ್ತೆಗಳು ಕಾರಂಜಿಕಟ್ಟೆ, ಶಾಹಿಂಸಾನಗರ, ಅರಹಳ್ಳಿ ಗೇಟ್ ಸೇರಿದಂತೆ ಇನ್ನಿತರ ಕಡೆಗಳಲ್ಲಿ ಪೊಲೀಸ್ ಸಿಬ್ಬಂದಿ ಹಾಗೂ ಸೈನಿಕ ತಂಡ ಪಥಸಂಚಲನ ನಡೆಸುವ ಮೂಲಕ ಜನಜಾಗೃತಿ ಮೂಡಿಸಿದರು. ಜಿಲ್ಲಾಧಿಕಾರಿ ಅಕ್ರಂ ಪಾಷಾ ಚುನಾವಣೆ ವೇಳೆ ನಡೆಯುವ ಅಕ್ರಮಗಳನ್ನು ತಡೆಯಲು ಹಾಗೂ ಮತದಾರರಲ್ಲಿ ನಿರ್ಭೀತಿಯನ್ನು ಉಂಟು ಮಾಡುವ ಉದ್ದೇಶದಿಂದ ಪಥಸಂಚಲನ ನಡೆಸಲಾಗುತ್ತಿದ್ದು, ಈಗಾಗಲೇ ಕೇಂದ್ರದಿಂದ ಎರಡು ತಂಡಗಳು ಜಿಲ್ಲೆಗೆ ಆಗಮಿಸಿವೆ ಎಂದು ಹೇಳಿದರು. ಸಿಪಿಎಫ್ ಎರಡು ತುಕಡಿಗಳು ಬಂದಿದ್ದು, ಇದರಲ್ಲಿ ಸುಮಾರು 100 ಜನ ಇವತ್ತು ನಮ್ಮ ಜಿಲ್ಲೆಯಲ್ಲಿ ಬೀಡು ಬಿಟ್ಟಿದ್ದಾರೆ. ಅವರು ಎಲ್ಲಿ ನಮ್ಮ ವಲ್ನರಬಲ್ ಏರಿಯಾಸ್ ಇದ್ದಾವೆ, ವಲ್ನರಬಲ್ ಪಾಕೆಟ್ಸ್ ಇದ್ದಾವೆ, ಆ ವಲ್ನರಬಲ್ 57 ವಲ್ನರಬಲ್ ಏರಿಯಾಸನ್ನು ಐಡೆಂಟಿಫೈ ಮಾಡಿದ್ದೇವೆ. ಇಲ್ಲಿ ಪಥಸಂಚಲನವನ್ನು ಮಾಡ್ತಾ ಇದ್ದಾರೆ. ಜನರಲ್ಲಿ ಕಾನ್ಫಿಡೆನ್ಸ್ ಬಿಲ್ಡಿಂಗ್ ಮೆಷರ್ಸನ್ನು ಕೊಡ್ತಾ ಇದ್ದಾರೆ, ಅಂದರೆ ಅವರಲ್ಲಿ ಆತ್ಮವಿಶ್ವಾಸವನ್ನು ತುಂಬ್ತಾ ಇದ್ದಾರೆ. ಯಾವುದೇ ರೀತಿಯಾದಂಥ ಅಹಿತಕರ ಘಟನೆ ನಡೀಬಾರ್ದು. ಇಂಟಿಮಿಡೇಟರ್ಸ್ ಅಂತ ಹೇಳ್ತೀವಿ, ಯಾರಾದರೂ ಶತ್ರುಳ ಬಲದಿಂದ ಹಣದ ಬಲದಿಂದ ಎದುರಿಸ್ತಾ ಇದ್ದಾರೆ ಅಂಥವರನ್ನು ನಿಗ್ರಹಿಸೋದಕ್ಕೋಸ್ಕರ ಈಗಾಗಲೇ ನಾವು ಪೊಲೀಸ್ ಇಲಾಖೆಯಿಂದ ನೋಟಿಸ್ಗಳನ್ನು ಕೊಟ್ಟು ಅದನ್ನು ಸಹ ಕ್ರಮ ವಹಿಸಿದ್ದೇವೆ. ದೂರದರ್ಶನದೊಂದಿಗೆ ಸ್ಥಳೀಯ ನಿವಾಸಿ ನಾರಾಯಣಪ್ಪ, ಮತದಾರರು ನಿರಾತಂಕವಾಗಿ ಮತ ಚಲಾಯಿಸಲು ಮಿಲಿಟರಿ ಪಡೆ ಹಾಗೂ ಪೊಲೀಸ್ ಇಲಾಖೆ ನೈತಿಕ ಬೆಂಬಲ ಜನರಿಗೆ ಸಹಕಾರಿಯಾಗಲಿದೆ ಎಂದು ತಿಳಿಸಿದರು. ಕಾಸು ಕೊಟ್ಟು ತಗೊಂಬೇಡಿ, ಕಾಸು ಕೊಟ್ಟು ಓಟ್ ಹಾಕಿದ್ರೆ ನಮಗೆ ಮರ್ಯಾದೆ ಇರಲ್ಲ, ನಮ್ಮ ಯಾರು ನಮ್ಮ ಕೆಲಸ ಮಾಡಿಕೊಡೋದಿಲ್ಲ. ಆದ್ದರಿಂದ ನೀವು ಏನು ಕೈ ಸಾಚಬಾರ್ದು, ಆ ಥರ ನೀವು ಓಟು ನಿಮ್ಮ ಚಲಾವಣೆ ಮಾಡಲೇಬೇಕು. ಓಟ್ಗೆ ಯಾರು ಭಯ ಬೀಳಂಗಿಲ್ಲ. ಎಲೆಕ್ಷನ್ನು ಮತ್ತೋರ್ವ ಸ್ಥಳೀಯರಾದ ವೆಂಕಟ, ಜನರು ಮತದಾನದಿಂದ ಹೊರಗುಳಿಯುವುದನ್ನು ತಡೆಯಲು ಚುನಾವಣಾ ಆಯೋಗ ಈ ಕ್ರಮಗಳನ್ನು ಕೈಗೊಂಡಿರುವುದು ಸ್ವಾಗತಾರ್ಹ ವಿಚಾರವಾಗಿದೆ ಎಂದು ಹೇಳಿದರು. ತುಂಬೋದ್ರಿಂದ ಎಲ್ರಿಗೂ ಮತ ಚಲಾಯಿಸೋದಕ್ಕೆ ಧೈರ್ಯ ತುಂಬಿದ್ದಾರೆ. ಅದಕ್ಕೆ ಎಲ್ಲರೂ ಆರಾಮಾಗಿ ಧೈರ್ಯವಾಗಿ ಮತ ಚಲಾಯಿಸಬಹುದು.